ಕೃಷ್ಣ ಜಿದ್ದಾಜಿದ್ದಿ ಮಂಡ್ಯ ವಿಧಾನಸಭಾ ಕ್ಷೇತ್ರ ಮಂಡ್ಯ ಅಂತ ಕೂಡಲೇ ನಮಗೆ ನೆನಪಾಗತಕ್ಕಂತದ್ದು ಬೆಲ್ಲ ಮತ್ತೆ ಸಕ್ಕರೆ ಹೀಗಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಬೆಲ್ಲ ಮತ್ತೆ ಸಕ್ಕರೆಯ ಸಿಹಿ ಯಾರಿಗಾಗುತ್ತೆ ಈಗಿನ ಚುನಾವಣೆ ಟ್ರೆಂಡ್ ಕುರಿತು ಇಲ್ಲಿನ ಮತದಾರರು ಏನು ಹೇಳ್ತಾರೆ ಅಂತಕಂತದ್ದನ್ನ ತೋರಿಸ್ತೀವಿ ನೋಡಿ ಇದು ಸಕ್ಕರೆ ನಾಡು ಎಂದೇ ಪ್ರಸಿದ್ಧ ಕೆಆರ್ಎಸ್ ಅಣೆಕಟ್ಟು ಇಲ್ಲಿನ ರೈತರ ಜೀವನಾಡಿ ಈ ನೆಲಕ್ಕಿದೆ ಚಳುವಳಿ ಹೋರಾಟದ ಕಿಚ್ಚು ಘಟಾನುಘಟಿ ರಾಜಕಾರಣಿಗಳ ತವರೂರು ರಾಜ್ಯದ ಭೂಪಟದಲ್ಲಿ ವಿಶಿಷ್ಟವಾಗಿ ಗುರುತಿಸಿಕೊಳ್ಳುತ್ತದೆ ಮಂಡ್ಯ ವಿಧಾನಸಭಾ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ನಿರ್ವಹಿಸಿದ್ರು ಅನ್ನೋದು ವಿಶೇಷ ಸದ್ಯ ಚುನಾವಣೆಯ ಹಿನ್ನೆಲೆ ಕ್ಷೇತ್ರದ ಅಂಕಿ ಅಂಶಗಳತ್ತ ಗಮನ ಹರಿಸೋಣ ಒಟ್ಟು ಮತದಾರರು 216871 ಪುರುಷ ಮತದಾರರು 106542 ಮಹಿಳಾ ಮತದಾರರು 110297 ಇತರೆ 32 ಮಂದಿ ಜಾತಿವಾರು ಮತದಾರರು ಒಕ್ಕಲಿಗ ಸಮುದಾಯದ 90000 ಎಸ್ಸಿ 28000 ಮುಸ್ಲಿಂ 17000 ಲಿಂಗಾಯತರು 13000 ಕುರುಬರು 12000 ಎಸ್ಟಿ 8000 ಬ್ರಾಹ್ಮಣ 5000 ಕ್ರಿಶ್ಚಿಯನ್ 5000 ಇತರೆ 38871 ಕಳೆದ ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನ ಗಮನಿಸೋಣ 2008 ರಲ್ಲಿ ಎಂ ಶ್ರೀನಿವಾಸ್ ಜೆಡಿಎಸ್ ಅಭ್ಯರ್ಥಿಯಾಗಿ 47265 ಮತ ಪಡೆದುಕೊಂಡರು ವಿದ್ಯಾ ನಾಗೇಂದ್ರ ಬಿಜೆಪಿ ಅಭ್ಯರ್ಥಿಯಾಗಿ 36736 ಮತ ಪಡೆದುಕೊಂಡಿದ್ದರು ಗೆಲುವಿನ ಅಂತರ 10529 2013 ರಲ್ಲಿ ಎಂ ಎಚ್ ಅಂಬರೀಶ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ 90329 ಮತ ಪಡೆದುಕೊಂಡರು ಎಂ ಶ್ರೀನಿವಾಸ್ ಜೆಡಿಎಸ್ ಅಭ್ಯರ್ಥಿಯಾಗಿ 47392 ಮತ ಪಡೆದುಕೊಂಡರು ಗೆಲುವಿನ ಅಂತರ 42937 2018 ರಲ್ಲಿ ಎಂ ಶ್ರೀನಿವಾಸ್ ಜೆಡಿಎಸ್ ಅಭ್ಯರ್ಥಿಯಾಗಿ 69421 ಮತ ಪಡೆದುಕೊಂಡರು ಪಿ ರವಿಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ 47813 ಮತ ಪಡೆದುಕೊಂಡರು ಗೆಲುವಿನ ಅಂತರ 21608 ಮಂಡ್ಯ ಕ್ಷೇತ್ರದ ಚುನಾವಣೆಯ ಇತಿಹಾಸವನ್ನ ಗಮನಿಸಿದರೆ ಇದು ಮೇಲ್ನೋಟಕ್ಕೆ ಕಾಂಗ್ರೆಸ್ನ ಭದ್ರಕೋಟೆ ಅನಿಸಿದರು ಇಲ್ಲಿ ಜನರು ಇತ್ತೀಚಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷವನ್ನ ಒಪ್ಪಿಕೊಂಡಿದ್ರು ಎಂಬುದರಲ್ಲಿ ಎರಡು ಮಾತಿಲ್ಲ ಆರು ಬಾರಿ ಇಲ್ಲಿ ಕಾಂಗ್ರೆಸ್ ಗೆಲುವು ಪಡೆದಿದ್ರು ಕ್ಷೇತ್ರವನ್ನ ಉಳಿಸಿಕೊಳ್ಳುವಲ್ಲಿ ಕಾಂಗ್ರೆಸ್ ಪಕ್ಷ ವಿಫಲವಾಗಿದೆ 2013 ರಲ್ಲಿ ಕಾಂಗ್ರೆಸ್ ನಿಂದ ಸ್ಪರ್ಧಿಸಿದ್ದ ಅಂಬರೀಶ್ ಅವರು ಗೆಲುವು ಪಡೆದುಕೊಂಡಿದ್ದರು ಆದರೆ 2018 ರಲ್ಲಿ ಮತ್ತೆ ಕ್ಷೇತ್ರವನ್ನ ಉಳಿಸಿಕೊಳ್ಳುವಲ್ಲಿ ಕಾಂಗ್ರೆಸ್ ವಿಫಲವಾಗಿದ್ದು ಜೆಡಿಎಸ್ ಗೆಲುವು ಪಡೆದಿತ್ತು ಇದೀಗ ಈ ಎರಡು ಪಕ್ಷಗಳ ಜೊತೆಗೆ ಬಿಜೆಪಿ ಹಾಗೂ ರೈತ ಸಂಘದ ಅಭ್ಯರ್ಥಿಗಳು ಗೆಲುವಿಗಾಗಿ ಪಣ ತೊಟ್ಟಿದ್ದಾರೆ ಈಗಾಗಲೇ ಮೂರು ಪ್ರಮುಖ ಪಕ್ಷಗಳು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ ಜೆಡಿಎಸ್ ಹಾಲಿ ಶಾಸಕ ಎಂ ಶ್ರೀನಿವಾಸ್ ಗೆ ಟಿಕೆಟ್ ಘೋಷಣೆ ಮಾಡಿತ್ತು ಮತ್ತೊಂದು ಜಯಕ್ಕಾಗಿ ಎದುರು ನೋಡ್ತಾ ಇದೆ ಕಾಂಗ್ರೆಸ್ ಕಳೆದ ಬಾರಿ ನಿಲ್ಲಿಸಿದ್ದ ಅಭ್ಯರ್ಥಿ ರವಿಕುಮಾರ್ ಗೆ ಈ ಬಾರಿಯೂ ಟಿಕೆಟ್ ಘೋಷಣೆ ಮಾಡಿದೆ ಆದರೆ ಈ ಬಗ್ಗೆ ಸ್ಥಳೀಯ ಮುಖಂಡರಲ್ಲಿ ಅಸಮಾಧಾನ ಭುಗಿಲೆದ್ದಿದ್ದು ಅಭ್ಯರ್ಥಿ ಬದಲಿಸಬೇಕು ಅಂತ ಒತ್ತಾಯ ಮಾಡುತ್ತಿವೆ ಹೀಗಾಗಿ ಕ್ಷೇತ್ರ ವಶಪಡಿಸಿಕೊಳ್ಳುವ ಕಾಂಗ್ರೆಸ್ ಆಸೆಗೆ ಈ ಬಂಡಾಯ ಬಿಸಿ ತುಪ್ಪವಾಗಿದೆ ಬಿಜೆಪಿ ಕೂಡ ತನ್ನ ಅಭ್ಯರ್ಥಿಯನ್ನ ಈಗ ಘೋಷಣೆ ಮಾಡಿದ್ದು ಜೆಡಿಎಸ್ ನಿಂದ ಪಕ್ಷಕ್ಕೆ ಬಂದಿದ್ದ ಅಶೋಕ ಜೈರಾಮ್ ಕಣಕ್ಕಿಳಿಯಲಿದ್ದಾರೆ ತಂದೆಯ ನಾಮಬಲವೇ ಕ್ಷೇತ್ರದಲ್ಲಿ ಇವರಿಗೆ ಶ್ರೀರಕ್ಷೆಯಾಗಿದ್ದು ಪ್ರಬಲ ಪೈಪೋಟಿ ನೀಡುವ ಬಿಜೆಪಿ ಆಸೆ ಎಷ್ಟರ ಮಟ್ಟಿಗೆ ಸಫಲವಾಗುತ್ತೆ ಕಾದು ನೋಡಬೇಕು ಸದ್ಯ ಚುನಾವಣೆಯ ಕಾವು ಜೋರಾಗಿದ್ದು ಕ್ಷೇತ್ರದ ಅಭ್ಯರ್ಥಿಗಳ ಅಭಿಪ್ರಾಯ ಕೇಳಿ ತಿಳ್ಕೊಳ್ಳೋಣ ಈಗ ನಾವು ಮಂಡ್ಯ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂತ ಹನಕೆರೆ ಅಂತಕಂತ ಗ್ರಾಮದಲ್ಲಿ ಇದ್ದೀವಿ ಇದು ಶಾಸಕ ಎಂ ಶ್ರೀನಿವಾಸ್ ಅವರ ಹುಟ್ಟೂರು ಕೂಡ ಆಗಿದೆ ಹೀಗಾಗಿ ಇಲ್ಲಿನ ಜನ ಈ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಅಂತ ಮಾತನಾಡಿಸ್ತೀನಿ ಸರ್ ನಿಮ್ಮೂರಲ್ಲಿ ಹೆಂಗಿದೆ ಸರ್ ಚುನಾವಣೆ ಟ್ರೆಂಡ್ ಊರಿನಲ್ಲಿ ಇನ್ನೂ ಟ್ರೆಂಡ್ ಕಮೆಂಟ್ಸ್ ಆಗಿಲ್ಲ ಏನಿದ್ರು ಇದು ದಳ ಬೆಳ್ತಿದ್ರು ದಳ ಚೆನ್ನಾಗಿದೆ ಏನಕ್ಕೆ ದಳನೇ ಅಂತಕಂತದ್ದು ಇಂಪ್ರೂವ್ಮೆಂಟ್ಸ್ ಅವರು ಈ ಹಾಲಿ ಶಾಸಕರು ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ ಅಷ್ಟೊಂದು ಏನೇನು ಮಾಡಿದ್ದಾರೆ ಸರ್ ರಸ್ತೆ ಮೋರಿ ದೇವಸ್ಥಾನ ಆ ದೇವಸ್ಥಾನ ಅವರೇ ಕಿತ್ತಾಕ್ಸ್ ಮಾಡ್ಸಿರೋದು ಅಂದರೆ ಹೊರಗಡೆಯಿಂದ ನಿಮ್ಮಂಥವ್ರು ಸಹಾಯ ಮಾಡೋರೆ ಅದನ್ನು ನಿಂತ್ಕೊಂಡು ಮಾಡಬೇಕಲ್ಲ ಎಲ್ಲ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಹುಟ್ಟೂರಿಗೆ ಕೊಡುಗೆ ಕೊಟ್ಟವ್ರೆ ಹುಟ್ಟೂರಿಗೆಲ್ಲ ಕಾನ್ಸ್ಟಿಟ್ಯೂನ್ಸಿಗೆ ಕಾನ್ಸ್ಟಿಟ್ಯೂನ್ಸಿಗೆ ಕೊಡುಗೆ ಕೊಟ್ಟವು ಹುಟ್ಟೂರು ಕೊಡುಗೆ ಕೊಟ್ಟರೆ ಬೇರೆಯವ್ರು ಯಾರು ಒಟ್ಟು ಕೊಡ್ತಾರೆ
ಅದನ್ನ ಇಡೀ ಕಾನ್ಸ್ಟಿಟ್ಯೂನ್ಸಿಗೆ ಕೊಡುಗೆ ಕೊಟ್ಟಿದ್ದಾರೆ. ಇನ್ನೊಮ್ಮೆ ಅಂದ್ರೆ ಮತ್ತೊಮ್ಮೆ ಅವ್ರನ್ನೇ ಬಯಸ್ತೀರಾ? ಹೌದು ಹೌದು, ಮತ್ತೊಮ್ಮೆ ಅವ್ರನ್ನೇ ಬಯಸ್ತೀವಿ. ಅಂದ್ರೆ ಜೆ ಡಿ ಎಸ್ ಎಂ ಶ್ರೀನಿವಾಸ್ ಅವರು ನಮ್ಮ ಜಿಲ್ಲೆಗೆ ನಮ್ಮ ಎಮ್ ಎಲ್ ಎ ಕಾನ್ಸ್ಟಿಟ್ಯೂನ್ಸಿಗೆ ಚೆನ್ನಾಗಿ ಕೆಲಸಗಳು ಮಾಡ್ಕೊತಿದ್ರೆ ಆದ್ರಿಂದ ಶ್ರೀನಿವಾಸ ಹೆಸರಿನ ಗೆಲ್ಲೋದು. ಪ್ರಧಾನಿಗಳು ಬಂದು ಹೋಗಿದಾರಲ್ಲ, ಅದು ಏನು ವರ್ಕೌಟ್ ಆಗಲ್ವಾ? ಪ್ರಧಾನಿ ಬಂದು ಏನು ಮಾಡೋಕ್ಕಾಗಿಲ್ಲ. ಸಿಲಿಂಡರ್ ಬೆಲೆ ತಗೋಬಿಟ್ಟು 1150 ಕೊಟ್ಟವನೆ, GST ಬಾರಿ ಯಾಕೆ ಬಡಿತವನೆ, ಜನಕ್ಕೆ ಭಾರಿ ತೊಂದರೆಯಾಗಿದೆ. ಆದರೆ ಈಗ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ಗೆಲ್ಲ ಲಿಂಕ್ ಮಾಡಿಸ್ಬೇಕು ಅಂತ ಹೇಳ್ತಾನೆ, ರೈತರಿಗೆ ಭಾರಿ ತೊಂದರೆ ಆಯ್ತಾ ಇದೆ. ಈ BJP ಸರ್ಕಾರ ಬಂದು ರೈತರಿಗೆ ಭಾರಿ ಮೋಸ ಆಯ್ತಾ ಇದೆ. ಆದ್ದರಿಂದ ಈ ಸತಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ತಾರೆ, JDS ಇಲ್ಲ ಅಂತ ಒಂದು 60% ಗೆದ್ದೆ ಗೆಲ್ತಾರೆ. ಸರ್ ಹೆಂಗಿದೆ ಸರ್ ನಿಮ್ಮೂರಲ್ಲಿ ಚುನಾವಣೆ? ನಮ್ಮೂರು ಚೆನ್ನಾಗಿದೆ ಸರ್, ನಮ್ಮೂರಲ್ಲ JDS ಜಾಸ್ತಿ. ನಾವು ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಲ್ಲಿ ಅಂತ ಕಾಯ್ತಾ ಇದೀವಿ. ಏನಕ್ಕೆ ಅವರು ಮುಖ್ಯಮಂತ್ರಿ? ಸರ್ ರೈತರು ಹೆಲ್ಪ್ ಮಾಡ್ತಾರೆ, ಕುಮಾರಸ್ವಾಮಿ ಅವರು ರೈತರು ಹೆಲ್ಪ್ ಮಾಡೋದಕ್ಕೋಸ್ಕರ ಕುಮಾರಸ್ವಾಮಿ ಮಾಡೋಣ ಅನ್ಕೊಂಡಿದ್ದೀವಿ. ಅದೇ ಇಲ್ಲಿ KV ಶಂಕರೇಗೌಡರು ಹುಟ್ಟೂರು, ಸೊ ಅದೇ ಪರಂಪರೆ ಮುಂದುವರಿತದೆ ಅಂತ ಏನು? ಅದೇ ಸರ್, ಅದೇ ಥರ ನಡೀತದೆ. ಶಂಕರೇಗೌಡರು ಹೆಂಗೆ ನಡ್ಕೊಂಬಂದೈತೆ ಅದೇ ಥರ ನಡೀತೈತೆ. ಈಗಿನ ಶಾಸಕರು ಪರವಾಗಿಲ್ವಾ? ಪರವಾಗಿಲ್ಲ ಸರ್, ಮಾಡಿದ್ದಾರೆ, ಶ್ರೀನಿವಾಸ ಮಾಡಿದ್ದಾರೆ, ಏನೂ ಇಲ್ಲ. ಟಿಕೆಟ್ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರಲ್ಲ? ಬದಲಾವಣೆ ಆಗುತ್ತೆ, ವಿಜಯಣ್ಣಗೆ ಆಗುತ್ತೆ ಅಂತಂದಿದ್ದಾರೆ. ವಿಜಯಣ್ಣಗೆ ಆದರೆ ಮಾಡೋಣ ಅನ್ಕೊಂಡಿದ್ದೆ ಸರ್. ಹೌದು, ಎಲ್ಲ ಬರೀ ಟ್ರೆಂಡು JDS ಪರ ಇದೆ. JDS ಪರ ಸರ್, 30% JDS. ಹೆದ್ದಾರಿ ಇಟ್ಕೊಂಡು ಅವರು ಚುನಾವಣೆ ಮಾಡ್ತಾವ್ರೆ, ಅದರಿಂದ ಏನು ಅನುಕೂಲ ಆಗುತ್ತೆ ಅನ್ಸಲ್ವಾ BJP? ಏನು ಇಲ್ಲ ಸರ್, ಹೆದ್ದಾರಿ ನಮ್ಗೇನು ಪ್ರಯೋಜನ ಸರ್? ನಾವು ಟೋಲ್ ಕಟ್ಕ ಓಡಿಸ್ಬೇಕಾದ ಬಡವರು ಎಲ್ಲ, ಏನು ಪ್ರಯೋಜನ ಇಲ್ಲ, ಅದೇ ಶ್ರೀಮಂತರುಗಳಿಗೆ ಅಷ್ಟೇ. ಹೌದು ಸರ್, ನೀವೇನು ಅನಿಸುತ್ತೆ ಸರ್ ಚುನಾವಣೆ ಟ್ರೆಂಡ್ ಹೆಂಗಿದೆ? ಸರ್ ನಮ್ಮಲ್ಲಿ JDS ಇದೆ, ಯಾಕೆಂದರೆ ಕುಮಾರಣ್ಣನೇ ಮೇನ್ ಇಲ್ಲಿ, ಶಾಸಕರು ಯಾರು ಬರ್ತಾರೆ ಅನ್ನೋದಲ್ಲ, ಕುಮಾರಣ್ಣ ಮೇನು. ನಮ್ದೇನು ಅಂದರೆ ಇಲ್ಲಿ ಒಂದು ಸೀಟು ಕುಮಾರಣ್ಣಂಗೆ ಕೊಟ್ಟರೆ ಅಲ್ಲೊಂದು ಸೀಟು ಕುಮಾರಣ್ಣಂಗೆ ಮುಖ್ಯಮಂತ್ರಿಗೆ ಸಪೋರ್ಟಿಂಗು ಅನ್ನೋದು ಅದೇ ಮೇನ್ ಇದೆ. ಇಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಗುರುತಿಸ್ತಾ ಇರೋರು ಅಂದರೆ ಅವರೊಬ್ಬರೇ ಈಗ ಸದ್ಯಕ್ಕೆ. ಈಗ ನೋಡೋ ಮಟ್ಟ ಈಗ ಪ್ರಧಾನಿ ಬಂದ ಅಲ್ವಾ, ಮೋದಿ 2 ಸಲ ಬಂದರು, ಈ ಮಂಡ್ಯದ ಬಗ್ಗೆ ಏನು ಮಾತಾಡಲಿಲ್ಲ. ಅದೇ ಸರ್ಕಾರಿ ನೌಕರರು 2 ಗಂಟೆ ಟೈಮ್ ಸ್ಟ್ರೈಕ್ ಕೂತೇಟ್ಗೆ 7.5% 14% ಹೆಚ್ಚಿಸಿದ್ರು. ಅದೇ ನಮ್ಮ ಮಂಡ್ಯದ ರೈತರು ಸ್ಟ್ರೈಕು ಕೂತಿ ಎಷ್ಟು 120-130 ದಿನ ಆಯಿತು, ಇಲ್ಲ 50 ರೂಪಾಯಿ ಹೆಚ್ಚಿಸಕ್ಕಲ್ಲ ಅವ್ರ ಯೋಗ್ಯತೆಗೆ. ಪ್ರಧಾನಿ ಅಂತ ಮತ್ತು ಅವರು ಅಮಿತ್ ಶಾ ಎಲ್ಲ ಬರ್ತಾರೆ, ಏನಂತ ಬರ್ತಾರೆ ಮಂಡ್ಯದ ಬಗ್ಗೆ ಏನು ಅಂತ ವಿಚಾರಿಸ್ತಾ ಇಲ್ಲ. ಒಟ್ಟಲ್ಲಿ ಮಂಡ್ಯ BJP ಅಳಿಸ್ಬೇಕು ಅಂತಂತವ್ರೆ, ಯಾವುದೇ ಕಾರಣಕ್ಕೂ ಅಳೋದಿಲ್ಲ ಸರ್ ಮಂಡ್ಯದಲ್ಲಿ. ಅಷ್ಟು ಗ್ಯಾರಂಟಿ ಮೇಲೆ ಏನು ಹೇಳ್ತೀರಿ? ಕನ್ಫರ್ಮ್ ಕುಮಾರಣ್ಣಂದೇ ನಮ್ಮ ಮಂಡ್ಯ ಜಿಲ್ಲೆ. ಯಾಕೆ ಅಂತಂದರೆ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳವ್ರೆ ಕುಮಾರಣ್ಣವರು. ಪಾಪ ಎಲ್ಲ ಪಾಪ ಹೆಣ್ಮಕ್ಳೆಲ್ಲ ಬದುಕತ್ತಾರೆ ಇತ್ತಲಾಗ, ರೈತಂದು ಕೂಡ ಅವತ್ತೊಂದು ದಿವಸ ನೋಡವ್ರೆ ಕಷ್ಟಕ್ಕೆ, ಅವತ್ತು ರೈತರು ಬದುಕಿಸೋರೆ. ಇಷ್ಟೆಲ್ಲ ವ್ಯವಸ್ಥೆಯಿಂದ ಇವತ್ತು ಕುಮಾರಸ್ವಾಮಿಗೆ ಕೈ ಬಿಡ್ತು ಅಂತಂದ್ರೆ ನಾವೆಲ್ಲ ಹಾಳಾಗೋಯ್ತೀವಿ ಅಷ್ಟೇ. ನಮ್ಮೂರಿನಲ್ಲಿ ಚುನಾವಣೆ ಟ್ರೆಂಡು ಕಾಂಗ್ರೆಸ್ಗೆ ಭಾಳ ಚೆನ್ನಾಗಿದೆ. ಏನಕ್ಕೆ ಸರ್? ಕಾಂಗ್ರೆಸ್ ಕಾಂಗ್ರೆಸ್ಸು ಬಡವರ ಪಕ್ಷ, ಬಡವ್ರಿಗೆ ಅನ್ನ ಕೊಡೋ ಪಕ್ಷ, ದೀನ ದಲಿತರನ್ನು ಉದ್ಧಾರ ಮಾಡುವಂಥ ಪಕ್ಷ. ಕಾಂಗ್ರೆಸ್ ಬಿಟ್ಟರೆ ಬೇರೆ ಯಾವ ಪಕ್ಷವೂ ಬಡವ್ರಿಗೆ ಇಂದಿನ ಇದಂಥ ಸಹಾಯ ಮಾಡಿದ ಪಕ್ಷನೇ ಇಲ್ಲ. ಹೊಟ್ಟೆ ತುಂಬ ಅನ್ನ ಕೊಡುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ, ಅದಕ್ಕೆ ಎಲ್ಲ ಕಾಂಗ್ರೆಸ್ಗೆ ಬೆಂಬಲಿಸ್ತೀವಿ. ಅಂದರೆ ಇಲ್ಲಿ ಮೋದಿ ಬಂದು ಹೋದ್ರು ನಾವು BJP ಬಾರಿ ಅಳಿಸ್ತೀವಿ ಮಂಡ್ಯದಲ್ಲಿ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಮೋದಿದೇನು ಮಂಡ್ಯ ಜಿಲ್ಲೆಯಲ್ಲಿ ಏನಂಥ ಪ್ರಭಾವ ಬೀರಲಾರದು, ಬೀರೋದು ಇಲ್ಲ. ಮಂಡ್ಯ ಜನ ಭಾಳ ಪ್ರಬುದ್ಧರು, ಭಾಳ ಮತ ಹೆಂಗೆ ಮಾಡಬೇಕು. ಈ ಮೋದಿ ಏನು ಒಂದು ಕಾರ್ಡ್ಗೆ 1 ರೂಪಾಯಿ, 0 ಬಿಲ್ಗೆ 15 ಲಕ್ಷ ಹಾಕ್ತೀವಿ ಅಂತ 15 ರೂಪಾಯಿನೂ ಹಾಕಲಿಲ್ಲ. ಬರೀ ಸುಳ್ಳುಗಾರ, ಬರೀ ಮಾತು, ಏನು ಆಗೋದಿಲ್ಲ. ಚುನಾವಣೆ ಬಿಸಿ ಮೇಕೇರಿಲ್ಲ, ಸೊ ಚುನಾವಣೆ ಬಿಸಿ ಏರಿದ್ಮೇಲೆ ಒಂದು ಒಳ್ಳೆ ಟ್ರೆಂಡ್ ಅಂತೂ ಕ್ಲಿಯರ್ ಆಗಿ ಇರ್ತದೆ. ಮೇಲ್ನೋಟಕ್ಕೆ ಯಾರು ಪರ ಇದೆ? ಮೇಲ್ನೋಟಕ್ಕೆ ನಾವು ಸಾಮಾನ್ಯವಾಗಿ ಇಲ್ಲಿ JDS ಯಾವತ್ತೂ ಮುಂದೆ, ಸೊ JDS ಯಾವತ್ತು ಮುಂದಾಗುತ್ತೆ. ಶಂಕರೇಗೌಡರು ಹುಟ್ಟೋರು. ಹೌದು, ಸೊ ಅವ್ರ ಮೊಮ್ಮಗನೇ ವಿಜಯಾನಂದ ಕ್ಯಾಂಡಿಡೇಟ್ ಆಗಿ ಬರ್ತಾರೆ ಅನ್ನೋದೊಂದು ಗ್ಯಾರಂಟಿ ಇದೆ. ಸೊ ಅವರೊಂದು ಗೆಲುವು ಕೂಡ ಒಳ್ಳೇದಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಈ ಬಾರಿ JDS ಇದೆ ಈ ಭಾಗದಲ್ಲಿ, 100ಕ್ಕೆ 100 ಇದೆ. ಅಮಿತ್ ಶಾ ಬಂದೋದ್ರು, ಪ್ರಧಾನಿಯವರು ಬಂದೋದ್ರು, ಹೆದ್ದಾರಿ ಬೆಂಗಳೂರು ಮೈಸೂರು ಹೆದ್ದಾರಿ ಮಾಡಿದ್ದೀವಿ ಅಂತಾರೆ, ಇವೆಲ್ಲ ವರ್ಕೌಟ್ ಆಗಲ್ವಾ? ಸರ್ ರೈತರು ಹೊಟ್ಟೆ ಮೇಲೆ ಒಡೆದಾಗಿರೋ ಕೆಲಸಗಳವು, ಅವುಗಳಿಂದ ನಮಗೆ 100 ರೂಪಾಯಿ ಯಾವುದೇ ಪ್ರಯೋಜನ ಇಲ್ಲ. ಯಾಕಂದರೆ ಹೆದ್ದಾರಿಯಿಂದ ಮಂಡ್ಯದ ಉದ್ದನ ರೈತರು ಬದುಕು ಹಾಳಾಯಿತು, ವ್ಯಾಪಾರಗಾರರು ಬದುಕು ಹಾಳಾಯಿತು, ಅದರಿಂದ ನಮಗೆ 100 ರೂಪಾಯಿ ಪ್ರಯೋಜನ ಏನಿಲ್ಲ. ಅರ್ಥ ಆಯ್ತಾ? ಅಮಿತ್ ಶಾ ಅವರಲ್ಲ, ಮೋದಿ ಅವರಲ್ಲ, ಅವ್ರು ದೊಡ್ಡವರಾಗಿದ್ದಾರೆ, ಓಕೆ, ಅವರಿಂದ ಇಲ್ಲಿಗೆ ಯಾವುದೇ ರೀತಿಯ ಪರಿಣಾಮ ಅಂತೂ ಯಾವ ರೂಪದಲ್ಲೂ ಆಗಿಲ್ಲ ಸರ್. ಅವರೆಲ್ಲ ಚೆನ್ನಾಗೈತೆ, ಎಲ್ಲರೂ ಉತ್ಸಾಹಕರಾಗಿದ್ದಾರೆ. ನೋಡೋಣ ಮುಂದೆ ಅವ್ರ ಡೇಟ್ ಅನೌನ್ಸ್ ಮಾಡಿ ಅರ್ಜಿ ಯಾರು ಹಾಕ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕ್ಷೇತ್ರದಲ್ಲಿ ಯಾರು ಪರವಾಗಿದೆ? ಅಲ್ಲೇ ಕ್ಷೇತ್ರದಲ್ಲಿ ನಮ್ಮದು BJP ನಾವು ಒಪ್ಕೊಂಡಿದ್ದೀವಿ, ಮೋದಿ ಸರ್ಕಾರ ಎಲ್ಲನೇ ಬೊಮ್ಮಾಯಿ ಆಡಳಿತನೂ ಒಪ್ಕೊಂಡಿದ್ದೀವಿ. ಮಂಡ್ಯ ಒಂದು ಬಾಗಿಲು ಬಂದೈತೆ, ಪುನಃ ಖಾತೆ ತೆರೆಯೋಕ್ಕೆ ಪ್ರಯತ್ನ ಪಡ್ತೀವಿ, ಏನು ತೊಂದರೆ ಏನಿಲ್ಲ. ಮೋದಿ ಬಂದಿರೋದು ಅನುಕೂಲ ಆಗುತ್ತೆ ಅಂತಾರೆ? ಆಗಿದೆ, ಇಡೀ ದೇಶನೇ ವಿಶ್ವನೇ ಮೆಚ್ತಾ ಇದೆ ನಾಯಕರನ್ನ.
ಯಾರು ಅದರಲ್ಲೇನು ಸಂದೇಹ ಪಡುವಂಥ ಅಗತ್ಯ ಏನಿಲ್ಲ. ಪ್ರತಿಯೊಂದರಲ್ಲೂ ಸಹಾಯ ಮಾಡ್ತಾನೆ ಇದ್ದಾರೆ. ರೈತರಾಗ್ಬೋದು, ವರ್ತಕರಾಗ್ಬೋದು, ಉದ್ಯಮಿಗಳಾಗ್ಬೋದು, ಎಲ್ರಿಗೂ ಅನುಕೂಲ ಆಗುತ್ತೆ. ಚುನಾವಣೆ ನಮ್ಮದು ಜೆ ಡಿ ಎಸ್ಸು ಪ್ರಬಲವಾಗಿದೆ. ಜೆ ಡಿ ಎಸ್ಸು ಆಲೇ ಎಷ್ಟು 20 ವರ್ಷದಿಂದ ಜೆ ಡಿ ಎಸ್ಸು ಜೆ ಡಿ ಎಸ್ಸೇ ಜೆ ಡಿ ಎಸ್ಸು. ಆದ್ದರಿಂದ ಜೆ ಡಿ ಎಸ್ ಭದ್ರಕೋಟೆನ ಯಾರೂ ಛಿದ್ರ ಮಾಡೋಕ್ಕೆ ಬಿಳಿದೆಗ್ಲು ಗ್ರಾಮದಲ್ಲಿದ್ದೀವಿ. ಇಲ್ಲಿ ಜನಗಳನ್ನ ಮಾತನಾಡಿಸ್ತೀನಿ. ಇವತ್ತಿನ ಚುನಾವಣೆ ಟ್ರೆಂಡ್ ಹೇಗಿದೆ ಅಂತೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ಹೆಂಗಿದೆ ಸರ್ ಚುನಾವಣೆ ಟ್ರೆಂಡ್? ಸರ್ ಚುನಾವಣೆ ಟ್ರೆಂಡು ಈಗ ಮೊದಲಿಗಿಂತ ಜನ ಈಗ ಜಾಗೃತರಾಗಿದ್ದಾರೆ. ಈಗ ನಮ್ಮ ಮಧುಚಂದನ್ ಅವರು ನಮ್ಮ ಕರ್ನಾಟಕ ರೈತ ಸಂಘದವರು ಮತ್ತು ಸರ್ವೋದಯ ಪಕ್ಷದಿಂದ ಗುರುತಿಸ್ಕೊಂಡು ಇವಾಗ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ. ಇವರು ಆ್ಯಕ್ಚುಲಿ ಚುನಾವಣೆಗೆ ಆಕಸ್ಮಿಕವಾಗಿ ಬಂದಿರೋದು ಇವರು. ಇವರು ಜನಸೇವೆ ಮಾಡ್ತೀನಿ ಅಂತ ಬಂದಿದ್ದರು. ಯಾವ ಥರ ಬಂದರು ಅಂತಂದರೆ ಸರ್, ಒಂದು 8 ವರ್ಷದಿಂದೆ ಸಾಮಾನ್ಯವಾಗಿ ರೈತರ ಹತ್ರ ಯಾವುದೇ ನಾಯಕನೂ ಆ ಥರ ಬರೋಕ್ಕಾಗಲ್ಲ. ಯಾಕೆಂದರೆ ಇವತ್ತು ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ಪ್ರಪಂಚದಲ್ಲಿ ಎಲ್ಲರಿಗಿಂತ ಸಂಕಷ್ಟಕ್ಕೆ ಸಿಲ್ಕೊಂಡಿರೋನು ನಮ್ಮ ರೈತ. ಇಷ್ಟೊಂದು ಆರ್ಭಟ ಬೇರೆ ಬೇರೆ ರಾಷ್ಟ್ರೀಯ ಪಕ್ಷಗಳಿರ್ಬೋದು, ಅವ್ರ ನಡುವೆ ನೀವು ಗೆಲ್ಲಕ್ಕೆ ಆಗುತ್ತಾ ಅಂತ ಸರ್? ಹೋರಾಟ ಸರ್, ಈಗ ಹೋರಾಟ ನಮ್ಮ ಜನ್ಮ ಸಿದ್ಧ ಹಾಕು ಅಂತ ನಮ್ಮ ಅಂಬೇಡ್ಕರ್ ಸಿದ್ಧಾಂತ ಮುಂದಿಟ್ಕೊಂಡ್ಬಿಟ್ಟಿದ್ದೀವಿ ಸರ್. ನಾವೀಗ ಯಾವತ್ತಿದ್ರು ಒಂದಿನ ಗೆದ್ದೇ ಗೆಲ್ತೀವಿ ಸರ್. ಯಾಕೆಂದರೆ ಗೆಲ್ಲಲೇಬೇಕಲ್ಲ ಸರ್, ಒಳ್ಳೆತನ ಒಳ್ಳೆ ಥರ ಯಾವತ್ತಿದ್ರು ಗೆಲ್ಲಲೇಬೇಕಲ್ಲ ಸರ್, ಅದಕ್ಕೆ ನಾವು ಕಾಯಬೇಕು. ಮಂಡ್ಯದಲ್ಲಿ ಚುನಾವಣೆ ಏನು ಅವ್ರವ್ರ ಪಾಡಿಗೆ, ಕೆಲವರೆಲ್ಲ ಕಾಂಗ್ರೆಸ್ ಭದ್ರಕೋಟೆ ಅಂತ ಹೇಳ್ತಿದ್ರು, ಕೆಲವರು ಜೆ ಡಿ ಎಸ್ ಭದ್ರಕೋಟೆ ಅಂತ ಹೇಳ್ತಿದ್ರು. ನರೇಂದ್ರ ಮೋದಿ ಅವರು ಮಂಡ್ಯಕ್ಕೆ ಭೇಟಿ ಕೊಟ್ಟಮೇಲೆ, ಅಮಿತ್ ಶಾ ಅವರು ಭೇಟಿ ಕೊಟ್ಟಮೇಲೆ ಮಂಡ್ಯನ ವಿಶೇಷವಾಗಿ ಪರಿಗಣಿಸಿ ಈ ಏನು ಭದ್ರಕೋಟೆ ಅಂತ ಹೇಳ್ಕೊತಿದ್ರು ಅವೆಲ್ಲನೂ ಛಿದ್ರ ಮಾಡುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ನರೇಂದ್ರ ಮೋದಿಯವರು ವಿಶೇಷವಾಗಿ ಅದರಲ್ಲೂ ಮಂಡ್ಯ ಜಿಲ್ಲೆ ಬಗ್ಗೆ ವಿಶೇಷವಾಗಿ ಗಮನ ಹರಿಸಿರ್ತಕ್ಕಂಥದ್ದು ಕಾರ್ಯಕರ್ತರಲ್ಲಿ ಟಾನಿಕ್ ಕೊಟ್ಟಂಥ ಪರಿಸ್ಥಿತಿ ಆಗಿದೆ. ಇವತ್ತು ಭಾಳ ಹುಮ್ಮಸ್ಸಿನಿಂದ ಕಾರ್ಯಕರ್ತರು ಎಲ್ಲೆಡೆ ಪ್ರಚಾರ ಮಾಡ್ತಾ ಇದ್ದಾರೆ. ಖಂಡಿತ ಮಂಡ್ಯದ ಜನ ಈ ಬಾರಿ ಬಿ ಜೆ ಪಿ ಬೆಂಬಲಿಸ್ತಾರೆ ಅನ್ನೋ ಒಂದು ಅಪಾರವಾದಂಥ ಆತ್ಮವಿಶ್ವಾಸ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಬಿ ಜೆ ಪಿ ಪಕ್ಷಕ್ಕಿದೆ, ಅದರಲ್ಲೂ ವಿಶೇಷವಾಗಿ ಮಂಡ್ಯ ಜಿಲ್ಲೆ. ಮಂಡ್ಯ ವಿಧಾನಸಭೆ ಇಲ್ಲಿವರೆಗೆ 7 ಜನ ಜೆ ಡಿ ಎಸ್ನ ಗೆಲ್ಸ್ಕೊಟ್ಟಿದ್ರು. ಅದು ಜನಗಳು ಒಂದು ನಂಬಿಕೆ ಮೇಲೆ ಗುಳಿಸ್ಕೊಟ್ರು ಜೆ ಡಿ ಎಸ್ಸ ಗೌಡ್ರ ಪಕ್ಷ ಅನ್ನೋ ಲೆಕ್ಕಕ್ಕಿಲ್ಲ ಗೌಡ್ರು ಅಂತ. ಆದರೆ ಅದೇ ಪಕ್ಷದವರು ಅದೇ ಕುಮಾರಸ್ವಾಮಿ ಈ ಗೌಡ್ರಿಗೆ ಅನ್ಯಾಯ ಮಾಡಿದ ಅಂಥದ್ದು ಕಣ್ಣು ಮುಂದೆ ಕಾಣಿಸ್ತಾ ಇದೆ. ನಮಗೆ ಜೀವನಾಡಿಗಳು 2 ಸುಗರ್ ಫ್ಯಾಕ್ಟ್ರಿಗಳಿದ್ದು, ಅವ್ರು 2 ಬಾರಿ ಮುಖ್ಯಮಂತ್ರಿ ಆದಾಗಲೂ ಆ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡೋಕ್ಕೆ ಆಗಲಿಲ್ಲ ಅವ್ರ ಕೈಲಿ. ಒಂದು, ನಾವು ಗೌಡ್ರು ಪ್ರಾದೇಶಿಕ ಪಕ್ಷ ಗೌಡ್ರ ಪಕ್ಷ ಅಂತಾರೆ, ಆದರೆ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೂ ಒಂದೇ ಒಂದು ಸ್ಟೇಡಿಯಂ ಆಗ್ಬೋದು, ತಾಲೂಕು ಕಚೇರಿಗಳಲ್ಲಾಗ್ಬೋದು, ಪಾರ್ಕ್ಗಳಾಗ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಾಗ್ಬೋದು ಗೌಡ್ರ ಪ್ರತಿಮೆನೇ ಮಾಡೋಕ್ಕಾಗಲಿಲ್ಲ. ಆದರೂ ಬಿ ಜೆ ಪಿಯವ್ರು ಮಾಡಿದ್ರು ಅದನ್ನ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಇವ್ರ ಕೈಲಿ. ಮಂಡ್ಯ ವಿಧಾನಸಭೆಯಲ್ಲಿ ಕಾಂಗ್ರೆಸ್ಸೇ ಬರಬೇಕು. ಯಾಕೆ ಅಂದರೆ ಮಹಿಳೆಯರಿಗೆ ತುಂಬ ತೊಂದರೆ ಆಗಿದೆ. ಗ್ಯಾಸ್ ರೈಟು ಮತ್ತು ಮನೆ ಗೃಹ ಬಳಕೆ ವಸ್ತುಗಳು ಪ್ರತಿಯೊಂದುವೆ ಲೇಡೀಸ್ಗಾಗಿರುವಂಥ ತೊಂದರೆ ಯಾರಿಗೂ ಆಗಿಲ್ಲ. ಅದಕ್ಕೋಸ್ಕರ ಎಲ್ಲ ಲೇಡೀಸು ಜೆಂಟ್ಸು ಯಾರೊಬ್ಬರು ಕೂಡ ಈಗ ಕಾಂಗ್ರೆಸ್ಸೇ ಬರಬೇಕು ಅಂತ ಎಲ್ಲ ಪಣ ತೊಟ್ಟವ್ರೆ. ಮೋದಿಯವ್ರು ಬಂದೋದ್ರು ಅದೇನು ಚುನಾವಣೆ ಮೇಲೆ ಪರಿಣಾಮ ಬೀರುತ್ತಮ್ಮ? ಹೌದೌದು ಬೀರುತ್ತೆ. ಬೀರುತ್ತೆ ಪರಿಣಾಮ ಬೀರುತ್ತೆ ಅಂದರೆ ಅವ್ರು ಮಾಡಿರುವಂಥ ಇವಾಗ ಅನ್ಯಾಯಗಳು ಅಷ್ಟಲ್ಲ ಇಷ್ಟಲ್ಲ, ಅದರಿಂದ ಇವಾಗ ಅವ್ರ ಮೇಲೆ ಪರಿಣಾಮ ಬೀರೋದು ಖಂಡಿತ. ಯಾರ ಪರವಾಗಿ ಅಂದರೆ ಜೆ ಡಿ ಎಸ್ ವಿಜಯಾನಂದ ಪರವಾಗಿ. ವಿಜಯಾನಂದ ಅವರು ಶಂಕರೇಗೌಡರು ಮೊಮ್ಮಗಾರದಂತ ಶಂಕರೇಗೌಡರು ಇಡೀ ಮಂಡ್ಯನೇ ಕಟ್ಟಿ ಬೆಳೆಸಿದ್ರು ನಿತ್ಯ ಸಚಿವ ಅಂತ. ಅವ್ರ ಮನೆ ಇವತ್ತು ಯಾವ ಇದಾಗ ಅವ್ರೊಂದು ಅವಕಾಶ ಕೊಟ್ಟರೆ ಎಂತೆಂಥವ್ರೋ ಗೆದ್ದವ್ರೆ, ಇದೊಂದು ಭಾರಿ ಅವಕಾಶ ಕೊಟ್ಟರೆ ವಿಜಯಾನಂದರಿಗೆ ಒಂದು ಅನುಕೂಲ ಆಯ್ತದೆ. ಟಿಕೆಟ್ ಬದಲಾವಣೆ ಆಗುತ್ತೆ ಅನ್ಸುತ್ತಾ? ಬದಲಾವಣೆ ಆಗುತ್ತೆ ಸರ್. ಶ್ರೀನಿವಾಸ್ ಯಾತಕ್ಕೆ ಸರ್ ಅವ್ರಿಗೂ ಆಗೋದಿಲ್ಲ ಸರ್, ಅವ್ರ ಕೈಲಿ ಆಗೋದಿಲ್ಲ. ಸುಮ್ಮನೆ ಆರೋಗ್ಯ ಚೆನ್ನಾಗಿಲ್ಲ, ಸುಮ್ಮನೆ ಯಾತಕ್ಕೆ ಅವರು ಆ ಮೂಮೆಂಟಲ್ಲಿ ಇರುವವರು ಕೆ ಎಸ್ ವಿಜಯಾನಂದು ಏನೋ ಒಂದು ಇದಾಯ್ತದೆ ಸರ್. ಕೊಟ್ಟರೆ ಅನುಕೂಲ ಆಗುತ್ತೆ, ಕೊಟ್ಟರೆ ಗೆಲ್ತೇ ಗೆಲ್ತಾರೆ, 100ಕ್ಕೆ 100 ಗೆಲ್ತಾರೆ. ಹಾಂ, ವಿಜಯಾನಂದು ಪಕ್ಷ ಸತ್ಯತ ಓಟ್ ಹಾಕ್ತಾರೆ ಅವ್ರಿಗೆ. ಸರ್ ಚುನಾವಣೆ ಚೆನ್ನಾಗಿದೆ ಮಂಡ್ಯದಲ್ಲಿ, ಈ ಸತಿ ಕಾಂಗ್ರೆಸ್ಗೆ ಅಲೆ ಐತೆ. ನಮ್ಮ ನಾಯಕರು ಯಾರಿಗಾರ ನಾವು ಸಣ್ಣ ಕಾರ್ಯಕರ್ತ ನಮ್ಮ ನಾಯಕ ಯಾರಿಗಾರ ಕೊಡಲಿ ಮಂಡ್ಯದಲ್ಲಿ ಟಿಕೆಟು ಅವ್ರಿಗೆ ನಾವು ಬದ್ಧವಾಗಿ ಮಾಡ್ತೀವಿ. ಯಾಕೆಂದ್ರೆ ನಮಗೆ ಎಮ್ ಎಲ್ ಎ ಇಲ್ಲ ಮಂಡ್ಯದಲ್ಲಿ, ಭಾಳ ಬೇಸರ ಇದೆ. ಸುಮಾರು ವರ್ಷದಿಂದ ಅಂಬರೀಷ್ ಅಣ್ಣ ಇದ್ದರು, ಆಮೇಲೆ ಎಮ್ ಎಲ್ ಎಗಳು ಯಾರೂ ಆಗಿಲ್ಲ. ನಮಗೆ ಎಮ್ ಎಲ್ ಎ ಬೇಕು ನಮಗೆ ಮಂಡ್ಯದಲ್ಲಿ. ನಮ್ಮ ಮಂಡ್ಯದಲ್ಲ ನಮ್ಮ ಕಾರ್ಯಕರ್ತಗಳಿಗೆ ಏನು ಕೆಲಸ ಮಾಡ್ಕೊಳೋಕೆ ಆಯ್ತಲ್ಲ, ಮಂಡ್ಯದಲ್ಲಿ ಯಾವ ಅಭಿವೃದ್ಧಿನೂ ಆಯ್ತಲ್ಲ, ರೋಡ್ಗಳೆಲ್ಲ ನೋಡಿ. ಆಮೇಲೆ ಈ ಬಿ ಜೆ ಪಿ ಸರ್ಕಾರ ಬಂದ್ಮೇಲೆ ಮಂಡ್ಯ ಜಿಲ್ಲೆಗೆ ಏನೂ ಮಾಡಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಇಲ್ಲಿವರೆಗೂ ಆರಾಮಾಗಿದ್ದರು, ಆದರೆ ಇತ್ತೀಚೆಗೆ
ಹಿಂದುತ್ವವಾದಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಂದರೆ ಉರಿಗೌಡ ನಂಜೇಗೌಡ ವಿಚಾರ ಇವೆಲ್ಲವೂ ಬಿ ಜೆ ಪಿಗೆ ಅನುಕೂಲ ಆಗುತ್ತಾ ಹಿಂಗೆ ಸರ್ ಅದೇನೂ ಆಗಲ್ಲ ಯಾವ ಉರಿಗೌಡನೂ ಗೊತ್ತಿಲ್ಲ ನಂಜೇಗೌಡನೂ ಗೊತ್ತಿಲ್ಲ ನಮಗೆ ನಮ್ಮ ಪ್ರಧಾನಿ ದೇವೇಗೌಡರವ್ರು ಗೊತ್ತು ಅವ್ರು ಬಿಟ್ಟರೆ ನಾವು ಕೇಳಿದ್ರೆ ಯಾರು ಗೊತ್ತಿಲ್ಲ ಇದೆಲ್ಲ ಏನು ಗೊತ್ತಾ ಕಿಮ್ಮಿಕ್ ರಾಜಕೀಯ ಮಾಡ್ತಾ ಇದೀರಲ್ಲ ಇವೆಲ್ಲ ಏನು ನಡೆಯಲ್ಲ ಸರ್ ಮಂಡ್ಯ ಜಿಲ್ಲೆಯಲ್ಲಿ ಯಾಕೆಂದರೆ ನಾವು ಎಲ್ಲ ಅಣ್ತಮ್ರ ಥರ ಇದ್ದೀವಿ ಮುಸ್ಲಿಮು ಕ್ರಿಶ್ಚಿಯನ್ಸು ಹಿಂದೂಗಳು ನಾವೆಲ್ಲ ಅಣ್ತಮ್ರ ಥರ ಬೆಳಿಗ್ಗೆ ಅವರು ಎದ್ಮುಖ ನಾವು ನೋಡಬೇಕು ನಮ್ಮಿಂದ ಅವರು ಈಗ ನಾವು ನಮ್ಮ ಹಳ್ಳಿ ಜನ ಸಿಟಿಗೆ ಬರಲಿಲ್ಲ ಅಂದರೆ ಯಾವ ಇಂಪ್ರೂವ್ಮೆಂಟ್ ಇಲ್ಲ ಸರ್ ಮಂಡ್ಯದಲ್ಲಿ ನಾವು ಒಬ್ಬರು ಹಳ್ಳಿಯಿಂದನೇ ನಾವು ಒಬ್ಬ ನೋಡಿದ್ದೀವಿ ಕಷ್ಟ ಏನು ಅಂತ ಮಂಡ್ಯ ಜಿಲ್ಲೆಯಲ್ಲಿ ಆ ಥರ ಯಾವುದೂ ಇಲ್ಲ ನಾವು ಅಣ್ತಮ್ರ ಥರ ಇದ್ದೀವಿ ಶಾಂತಿಯಾಗಿದೆ ಯಾವ ನಂಜೇಗೌಡನೂ ಇಲ್ಲ ಉರಿಗೌಡನೂ ಇಲ್ಲ ಯಾಕಂದರೆ ದೇವೇಗೌಡರು ಒಬ್ಬರು ಸಿಕ್ಕಿ ಅವರು ಪ್ರಧಾನಿಯಾಗಿದ್ದರು ಅವ್ರ ಬಗ್ಗೆ ಭಾಳ ಗೌರವ ಇದೆ ಅವ್ರ ಬಗ್ಗೆ ಗೊತ್ತು ಅಷ್ಟೆ ಈಗ ನಾವು ಮಂಡ್ಯ ಸಿಟಿನಲ್ಲಿದ್ದೀವಿ ಇಲ್ಲಿನ ಗಾಂಧಿನಗರ ಬಡಾವಣೆಯಲ್ಲಿ ಜನರನ್ನ ಮಾತಾಡಿಸ್ತೀನಿ ಈ ಜನರ ಅಭಿಪ್ರಾಯ ಏನಿದೆ ಚುನಾವಣೆ ಬಗ್ಗೆ ತಿಳ್ಕೊಣ ಏನು ಅನಿಸ್ತಾ ಇದೆ ಅಮ್ಮ ಹೆಂಗಿದೆ ಚುನಾವಣೆ ಟ್ರೆಂಡು ನಿಮ್ಮಲ್ಲಿ ಚೆನ್ನಾಗೈತೆ ಸರ್ ಯಾರು ಪರ ಇದೆ ಕಾಂಗ್ರೆಸ್ ಪರ ಆಯಿತು ಏನಕ್ಕೆ ಕಾಂಗ್ರೆಸ್ ಏನು ನಮಗೆಲ್ಲ ಇದಾಗಿದ್ದಾಗ ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟವ್ರೆ ಲಾಕ್ಡೌನ್ ಆಗಿದ್ದಾಗೆಲ್ಲ ಕಾಂಗ್ರೆಸ್ ಏನೇನು ನಾವು ಮಾಡಬೇಕು ಅನ್ನಿಸ್ತದೆ ನಮಗೆಲ್ಲ ಸಹಾಯ ಮಾಡೋರು ಅದಕ್ಕೆ ಸಲ ಇನ್ನು ನಮ್ಮ ಕಷ್ಟದಲ್ಲೆಲ್ಲ ಆಗೋರು ಅವರು ನಾನು ಕೊರೋನಾ ಬಂದು ನಾವು ಆಸ್ಪತ್ರೆಯಲ್ಲಿ ಇದ್ದಾಗೆಲ್ಲ ನಮಗೂ ಮಾಡೋರು ನಿಮ್ಮದಮ್ಮ ಎಲ್ಲ ನಾವು ಅಷ್ಟೇ ಸರ್ ನಾವು ಕಾಂಗ್ರೆಸ್ಗೆ ಹಾಕೋದು ಅವರು ನಮಗೆ ಇದರಲ್ಲಿ ಮಾಡಿಕೊಟ್ಟವ್ರೆ ಸಹಾಯ ಮಾಡೋರೆ ಬಡವ್ರಿಗೆ ಅಂತ ನಮ್ಮ ಮಕ್ಕಳು ಮರಿಗೆಲ್ಲ ಹ್ಞೂ ಆಗಿನಿಂದನೂ ಅದನ್ನೇ ಹಾಕೋ ಸರ್ ನಮ್ಗೆ ಸಹಾಯ ಮಾಡಿರ್ತಾರೆ ನಮ್ಮ ಬಡವರು ಆಗ ಅವ್ರದಿಂದ ಅನ್ನ ತಿಂತಾವಿ ಮಾಡ್ತಾ ಇಲ್ಲ ಅದರಿಂದ ಅವ್ರಿಗೆ ಹಾಕೊಳ್ಳೋದು ನಾವು ಏನು ಅನುಕೂಲ ಕೊಟ್ಟಿದ್ದಾರೆ ಸರ್ 5 kg ತಂದು ಯಾವ ಮಕ್ಕಳು ಸಾಕೋದು ನಾವು ಅದು 5 kg ಅಕ್ಕಿ ತಕ್ಕಂದು ಒಂದು ಹೊತ್ತಿಗೆ ಇಟ್ಕೋದಿಲ್ಲ ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ಸರ್ ಆವಾಗಿಂದನೂ ಕಾಂಗ್ರೆಸ್ಗೆ ಹಾಕ್ತೀವಿ ಅದೇ ನಾವು ಪಿಂಚಿನ ಗಿಂಚಿನ ಅದು ಇದು ಎಲ್ಲ ಮಾಡಿಸ್ಕೊಟ್ಟವ್ರೆ ನಾವು ಅಲ್ಲಿಗೆ ಹಾಕೋದು ಕಾಂಗ್ರೆಸ್ಗೆ ಹಾಕೋದು ನಾವು ಮಂಡ್ಯ ವಿಧಾನಸಭಾ ಕ್ಷೇತ್ರ ಪ್ರಬಲವಾಗಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ ಕಾಂಗ್ರೆಸ್ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಕಾಂಗ್ರೆಸ್ ಪಕ್ಷ ಗೆಲ್ತದೆ ಏನಕ್ಕೆ ಕಾಂಗ್ರೆಸ್ ಗೆಲ್ತದೆ ಅಂತಕ್ಕಂಥದ್ದು ಕಾಂಗ್ರೆಸ್ಸು ಬಿ ಜೆ ಪಿಯ ದುರಾಡಳಿತ ಜೊತೆಗೆ ಜೆ ಡಿ ಎಸ್ ಎಮ್ ಎಲ್ ಎ ಇದ್ದರು ಅವರು ನಿಷ್ಪ್ರಯೋಜಕರು ಯಾವುದೇ ಕೆಲಸಗಳನ್ನು ಮಾಡಿಲ್ಲ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅದರಿಂದ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಈಗಾಗಲೇ ಮೋದಿ ಬಂದು ಹೋಗಿದ್ದಾರೆ ನಾವು ಗೆಲ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ಮೋದಿ ಬಂದ ತಕ್ಷಣ ಮಂಡ್ಯ ಜಿಲ್ಲೆಯಾಗಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಲಿ ಮತದಾರರ ಒಲವು ಬಿ ಜೆ ಪಿ ಕಡೆ ಇಲ್ಲ ಬಿ ಜೆ ಪಿ ಇರುವಂಥ ಮತದಾರರು ಕಾಂಗ್ರೆಸ್ ಪರವಾಗಿದ್ದಾರೆ ಈಗ ಇತ್ತೀಚೆಗೆ ಸಂಸದೆ ಸುಮಲತಾ ಅವರು ಬಿ ಜೆ ಪಿ ಬೆಂಬಲ ಕೊಡಿಸಿದ್ದಾರೆ ಅದೇನಾದ್ರು ಪರಿಣಾಮ ಬೀರುತ್ತಾ ಚುನಾವಣೆ ಮೇಲೆ ಇಲ್ಲ 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 ಸುಮಲತಾವರು ಈ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಬಾರ್ದಾಗಿತ್ತು ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಅವ್ರನ್ನ ಎಮ್ ಎಲ್ ಏನು ಲೋಕಸಭಾ ಸದಸ್ಯತ್ವ ಇವತ್ತೇನು ಎಂ ಪಿ ಆಗಬೇಕಾದ್ರೆ ಕಾಂಗ್ರೆಸ್ನವರ ಸಪೋರ್ಟ್ ಮಾಡೇ ಅವರು ಎಂ ಪಿ ಆಗೋಕ್ಕೆ ಸಾಧ್ಯ ಆಯಿತು ಜೊತೆಗೆ ಅಂಬರೀಷ್ ಅಣ್ಣ ಎಲ್ಲ ಅಧಿಕಾರನೂ ಕಾಂಗ್ರೆಸ್ ಪಕ್ಷ ಅಂಬರೀಷ್ ಅಣ್ಣ ಕೊಡ್ತೇವಿನ ಅವರು ಆ ಒಂದು ಮುಖ ನೋಡ್ಕೊಂಡಾರು ಸುಮಲತಾ ಮೇಡಮ್ನವರು ಆ ಬೇರೆ ಪಕ್ಷಕ್ಕೆ ಹೋಗ್ಬಾರ್ದಾಗಿತ್ತು ನಮ್ಮ ಕ್ಷೇತ್ರ ಸಾಮಾನ್ಯವಾಗಿ ಜೆ ಡಿ ಎಸ್ ಕ್ಷೇತ್ರನೇ ಇದು ಈ ಬಾರಿ ಕುತೂಹಲ ಮೂಡಿಸ್ತಾ ಇದೆ ಇನ್ನೂ ಟಿಕೆಟ್ ಹಂಚಿಕೆ ಆಗಿಲ್ಲ ನಮ್ಮ ನಿರೀಕ್ಷೆಯಂತೆ ವಿಜಯನಂದ ಅವರ ಟಿಕೆಟ್ ಆದರೆ ಅದ್ದೂರಿಯಾಗಿ 50,000 ಬಹುಮತಗಳಿಂದ ಜೆ ಡಿ ಎಸ್ ವಿನ್ ಆಗುತ್ತೆ ಸುಮಲತಾ ಅವರು ಬಿ ಜೆ ಪಿಗೆ ಹೋಗಿದ್ದಾರಲ್ಲ ನಾನು ಕಮಲ ಅರಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಕಮಲದ್ದು ಅವ್ರದ್ದೇ ಆದಂಥ ವೋಟಿಂಗ್ ಇದ್ದು ಈ ನಮ್ಮ ಸಂಸದೆ ಸುಮಲತಾ ಅವ್ರು ಬಂದಮೇಲೆ ಅಲ್ಲೂ ಕಳಚ್ಕೊಳ್ಳುವಂಥ ಮತಗಳು ಬೇಕಾದಷ್ಟು ಇದೆ ಅಂತ ನಮ್ಮ ಅನಿಸಿಕೆ ಏನು ಅನುಕೂಲ ಆಗಲ್ಲ ಅವರಿಂದ ಬಿ ಜೆ ಪಿಗೆ ಮೈನಸೇ ಹೊರತು ಪ್ಲಸ್ಗೆ ಯಾವ ಕಾರಣಕ್ಕೂ ಆಗಲ್ಲ ಮಂಡ್ಯಗೆ ಅದಕ್ಕೆ ಸಂಬಂಧಪಟ್ಟಂಗಂದ್ರೆ ಹೆಂಗಿದೆ ಅಂತಕ್ಕಂಥ ಮಂಡ್ಯ ಫುಲ್ ಚೆನ್ನಾಗೈತೆ ಸರ್ ಮಂಡ್ಯದಲ್ಲಿ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ 7-7 ಗೆಲ್ಸ್ಕೊಟ್ಟಿತ್ತು ಗೆಲ್ಸ್ಕೊಟ್ಟಿದ್ದು ನೋಡಿ ಸಾಕಾಯಿತು ಎಲ್ಲ ಇವತ್ತು 40% ಕಮಿಷನ್ ಬಗ್ಗೆ ಇದು ಮಾಡಿದ್ರು ಒಬ್ಬ ಪ್ರಧಾನಿ ಒಂದು ಟ್ರಿಪ್ ಮಂಡ್ಯಕ್ಕೆ ಮಾತ್ರ ಬಂದು ಒಂದು ಟ್ರಿಪ್ ಹೋಗೋದು ಕರ್ನಾಟಕಕ್ಕೆ ಒಂದು ಟ್ರಿಪ್ ಅಂತ ಹೋಗೋದು ಅವರು ಒಂದು 6-7 ಬಾರಿ ಬಂದು ಹೋಯ್ತವ್ರೆ ತಿರ್ಗ ಮತ್ತೆ ಬತ್ತೀನಿ ಅಂತವ್ರೆ ಅದಕ್ಕೆ ಜನಗಳು ಸ್ಪಂದಿಸ್ತಲ್ಲ ಅವರು 10 ಬಾರಿ ಅಲ್ಲ 15 ಬಾರಿ ಬರಲಿ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಬಿ ಜೆ ಪಿ ಅಂತ ತರೋಕ್ಕಾಗೋದಿಲ್ಲ ಮಂಡ್ಯದಲ್ಲಿ ಬಂದೋದ್ರು ಅವರು ಆ ಪ್ರಧಾನಿಯವರು ಬಂದೋದ್ರು ಏನು ಪರಿಣಾಮ ಬೀರಲ್ವಾ ಪರಿಣಾಮ 100% ಏನು ಬೀರಲ್ಲ ಸರ್ ಜನನೇ ಬೀರಲ್ಲ ಜನ ಅವ್ರಿಗೆ ದುಡ್ಡು ಕೊಟ್ಟು 500 ರೂಪಾಯಿ ಕೊಡ್ತೀವಿ ಬನ್ನಿ ಅಂತಂದ್ರೂ ಬಸ್ಗಳೆಲ್ಲ ಏರಿಯಾದಲ್ಲೇ ಖಾಲಿ ನಿಂತಿದ್ದೆವು ನಾವೇ ಕಣ್ಣಾರ ನೋಡ್ದು ಆಮೇಲೆ ಅವ್ರು ಹೋಯ್ತಾ ಇದ್ದ ವಾತಾವರಣದಲ್ಲಿ ಜನಸಂಖ್ಯೆ ಅಷ್ಟೇನು ಇರಲಿಲ್ಲ ಸಿಟಿಲಿ ಸ್ವಲ್ಪ ಜನ ಇತ್ತು ಅಲ್ಲಿ ಹೋಯ್ತಾ ಇರ್ಬೇಕಾದ್ರೆ ಏನೂ ಇರಲಿಲ್ಲ ಆಮೇಲೆ ಭಾಷಣ ಮಾಡಬೇಕಾದ್ರೂ ಅವರು ಆ ಥರ ಸ್ಪೀಚ್ ಏನೂ ಸ್ಪಂದಿಸಲಿಲ್ಲ ಜನಗಳು ಎದ್ದು ಎಲ್ಲ ಬೇಜಾರಾಗಿ ಬಂದುಬಿಟ್ರು ಎಲ್ಲ ಕಾಂಗ್ರೆಸ್ ಶಾಲೆ ಐತೆ ಅನ್ಕಂದ್ರೆ ಹೇಳ್ತಾ ಇದ್ರಲ್ಲ ಸರ್ ಯಾರು ಬಂದರೆ ಅನುಕೂಲ
ನಮಗೆ ಜೆ ಡಿ ಎಸ್ ಬಂದ್ರೆ ಅನುಕೂಲ. ನಮ್ಮ ವಿಜಯಾನಂದ್ ಅವ್ರಿಗೆ 99 ಭಾಗ ಟಿಕೆಟ್ ಆಯ್ತದೆ ಅಂತ ಕಾಯ್ತಾ ಇದ್ದೀವಿ, ಖಂಡಿತ ಆಯ್ತದೆ ಅದು ಬಂದರೆ ಗ್ಯಾರಂಟಿ ಜೆ ಡಿ ಎಸ್ ಕೇಳ್ತದೆ. ಈ ಬಾರಿ ಸುಮಲತಾ ಅವ್ರು ಬಿ ಜೆ ಪಿಗೆ ಹೋಗೋರು ಅದೇನು ಎಫೆಕ್ಟ್ ಆಗುತ್ತಾ? ಅವರೇನೋ ಒಂದು ವಿರೋಧ ಅಲೆ ಇತ್ತು, ವಿರೋಧ ಅಲೆ ಇತ್ತು ಅಂದರೆ ನಿಖಿಲ್ ಕುಮಾರಸ್ವಾಮಿ ಸೋಲಿಸ್ಬೇಕು ಅಂತ ಎಲ್ಲ ಪಕ್ಷದವ್ರು ಸೇರ್ತ ಸೆನ್ಸ್ಗೆ ಅವ್ರು ಬಲಿಯಾದ್ರೆ ಹೊರತು ಸುಮಾರು ಗೆಲ್ಲುವಲ್ಲ. ಅದು ಎಲ್ಲ ಪಕ್ಷದವ್ರು ರೈತ ಸಂಘ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಬಿ ಜೆ ಪಿ ಆಗ್ಬೋದು, ಬಿ ಜೆ ಪಿದು ಒಂದೇ ಒಂದು ಕ್ಯಾಂಡಿಡೇಟ್ ಆಗಿರು ಸುಮಾರು ಗೆಲ್ತಿರಲಿಲ್ಲ. ಅವ್ರು ಚಿದ್ರಕೋಟೆ ಭದ್ರಕೋಟೆ ಏನು ಮಾಡೋಕ್ಕಾಗೋದಿಲ್ಲ, ಅವ್ರ ರೆಮೆ ಯಾವುದೇ ಕಾರಣಕ್ಕೂ ಏನು. ಇದಿಷ್ಟು ಮಂಡ್ಯ ಮತದಾರರ ಅಭಿಪ್ರಾಯ ಆಗಿದ್ದು. ಅಂತಿಮವಾಗಿ ಯಾರು ಗೆಲ್ತಾರೆ ಅಂತಕ್ಕಂಥದ್ದು ಭಾರಿ ಕುತೂಹಲವನ್ನು ಉಂಟು ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಧುಸೂದನ್ ಜೊತೆ ರವಿ ಲಾಲಿಪಾಳ್ಯ, ವಿಸ್ತಾರ ನ್ಯೂಸ್, ಮಂಡ್ಯ. ವಿಸ್ತಾರ ನ್ಯೂಸ್, ನಿಖರ ಜನಪರ.